ಹಲೋ ವೆಲ್ಕಮ್ ಟು ಆಲ್ ಆಫ್ ಯು ಇಂದಿನ ನಮ್ಮ ವಿಷಯ ಏನು ಅಂತ ಹೇಳಿದ್ರೆ ನಾವು ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ಗಳಾದ ಕನ್ನಡ ಮಲಯಾಳಂ ಹಿಂದಿ ತೆಲುಗು ತಮಿಳು ಇಂತಹ ಭಾಷೆಗಳನ್ನು ನಮ್ಮ ಮೊಬೈಲ್ಗಳಲ್ಲಿ ನಮಗೆ ಗೊತ್ತಿಲ್ಲದೇ ಇದ್ದರೂ ಯಾವ ರೀತಿ ನಾವು ಟೈಪ್ ಮಾಡುವುದು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಅಂದರೆ ನಾವು ಪ್ಲೇಸ್ಟೋರಿಗೆ ಹೋಗಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ರೆ ಸಾಕು ನಮಗೆ ಬೇಕಾದಂಥ ಭಾಷೆಗಳನ್ನ ನಾವು ಟೈಪ್ ಹೊಡಿಬೋದು ರೈಟ್ ಓಕೆ ಸೊ ಅದಕ್ಕೆ ಫಸ್ಟ್ ಬೇಕಾಗಿರುವಂಥದ್ದು ಪ್ಲೇಸ್ಟೋರಿಗೆ ಹೋಗ್ತೀರಿ ಪ್ಲೇಸ್ಟೋರಿಗೆ ವಿಸಿಟ್ ಕೊಡ್ತೀರಿ ಪ್ಲೇಸ್ಟೋರ್ನಲ್ಲಿ ನಮಗೆ ಬೇಕಾದಂಥ ಒಂದು ಆ್ಯಪ್ ಇದೆ ಅದನ್ನೇ ಗೂಗಲ್ ಕೀಬೋರ್ಡ್ ಅಂತೇಳಿ ಕರಿತೀವಿ ನೋಡಿ ಈ ರೀತಿ ಗೂಗಲ್ ಕೀಬೋರ್ಡ್ ಅಂತ ಒಂದು ಆ್ಯಪ್ ಸಿಗ್ತದೆ ಗೂಗಲ್ ಬೋರ್ಡ್ ಗೂಗಲ್ ಬೋರ್ಡ್ ಅಂತ ಇದು ಗೂಗಲ್ನವರೇ ಬಿಟ್ಟಿರುವಂಥ ಒಂದು ಆ್ಯಪ್ ಇದು ಈ ಆ್ಯಪಿಗೆ ಹೋದಾಗ ನಮಗೆ ನಮಗೆ ಗೊತ್ತಿಲ್ಲದೆ ಇದ್ದರೂ ಎಲ್ಲ ಭಾಷೆಗಳನ್ನೂ ನಾವು ಟೈಪ್ ಹೊಡಿಬೋದು ರೈಟ್ ಓಕೆ ಈಗ ನೋಡಿ ನಾವೀಗ ವಾಟ್ಸಪ್ ಉಪಯೋಗಿಸೋರಾಗಿರ್ಬೋದು ವಾಟ್ಸಪ್ಪಲ್ಲಿ ನಮಗೆ ಯಾವುದೋ ಒಂದು ಇದನ್ನು ಟೈಪ್ ಹೊಡಿಬೇಕು ಓಕೆ ಸೊ ಈಗ ಯಾವುದಾದ್ರೂ ಒಂದು ಭಾಷೆಯನ್ನು ಟೈಪ್ ಹೊಡಿಬೇಕು ನಾವು ಇಸಿ ಕನ್ನಡ ಟೈಪ್ ಹೊಡಿಬೇಕು ಅಂತೇಳಿದ್ರೆ ನೋಡಿ ಕನ್ನಡ ಕನ್ನಡ ಅಂತ ನೀವು ಹೊಡೆದ್ರೆ ಸಾಕು ಕನ್ನಡ ಅಂತ ಬಂದುಬಿಡುತ್ತೆ ಹಾಗಾದರೆ ಯಾವುದೇ ಅದನ್ನು ಸೆಲೆಕ್ಟ್ ಮಾಡಿದರೆ ಅಂದರೆ ಕೆ ಎ ಎನ್ ಎನ್ ಎ ಡಿ ಎ ಕನ್ನಡ ಸೆಲೆಕ್ಟ್ ಮಾಡಿದ್ರಿ ಅದಕ್ಕಿರುವಂಥ ಆಪ್ಷನ್ಸು ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತದೆ ಇಲ್ಲಿ ಕನ್ನಡ ಅಂತ ಟೈಪ್ ಹೊಡೆದ್ರೆ ಕನ್ನಡ ಬರುತ್ತೆ ನೋಡಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಚಾರಗಳು ಅವು ಕೂಡ ಡಿಸ್ಪ್ಲೇ ಆಗ್ತದೆ ಯಾವ ಬಟನು ಇಲ್ಲಿ ಸ್ವಲ್ಪ ಬಟನ್ಗಳನ್ನು ಕೊಟ್ಟಿದ್ದಾರೆ ನೋಡ್ಕೋಬೇಕು ಓಕೆ ಯಾವ ಬಟನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕನ್ನಡದಲ್ಲಿ ಕನ್ನಡದಲ್ಲಿ ಇಲ್ಲೊಂದು ಗ್ಯಾಪನ್ನು ತೆಗೆದ್ರೆ ಸಾಕುದಲ್ಲಿ ಅಂತ ಬರುತ್ತೆ ಸೊ ಈ ರೀತಿ ನೀವು ಕನ್ನಡದಲ್ಲಿ ಭಾಷೆ ಕನ್ನಡದಲ್ಲಿ ಟಿ ವೈ ಪಿ ಇ ಟೈಪ್ ನೋಡಿ ಇಂಗ್ಲೀಷು ಬರುತ್ತೆ ಕನ್ನಡನೂ ಬರುತ್ತೆ ರೈಟ್ ಟೈಪ್ ಮಾಡಿ ಈ ರೀತಿ ಕನ್ನಡ ಟೈಪ್ ಮಾಡ್ಬೋದು ಕನ್ನಡ ಟೈಪ್ ಮಾಡಿ ಕಳಿಸ್ಬೋದು ಅದೇ ರೀತಿ ಇದೇ ಗೂಗಲ್ ಕೀಬೋರ್ಡ್ನಲ್ಲಿ ಕೆಳಗಡೆ ಸ್ಪೇಸ್ ಬಟನ್ ಇದೆ ನೋಡಿ ರೈಟ್ ಸ್ಪೇಸ್ ಬಟನ್ ಇದೆ ಇಲ್ಲಿ ಕನ್ನಡ ಇಂಗ್ಲೀಷ್ ಅಂತಿದೆಯಲ್ಲ ಇದು ಕನ್ನಡ ಇಂಗ್ಲೀಷ್ ಅಂತ ಕಾಣುತ್ತಲ್ಲ ಇದು ನೋಡಿ ಇದು ಕನ್ನಡ ಇಂಗ್ಲೀಷ್ ಅಂತೇಳಿ ಸ್ಪೇಸ್ ಬಾರ್ ಇದೆಯಲ್ಲ ಆ ಸ್ಪೇಸ್ ಬಾರ್ ಮೇಲೆ ನೀವು ಒತ್ತಿದ್ರೆ ಭಾಷೆಯನ್ನು ಬದಲಾವಣೆ ಮಾಡ್ಕೊಳ್ಬೋದು ಈಗ ಒತ್ತಿ ಹಿಡ್ಕೊಳ್ಳಿ ಸ್ಪೇಸ್ ಬಾರನ್ನು ಯಾವ ಭಾಷೆ ನೀವು ಇನ್ಸ್ಟಾಲ್ ಮಾಡಿದರೆ ಎಲ್ಲವೂ ಬರ್ತವೆ ಮಲಯಾಳ ಬೇಕಂದ್ರೆ ಮಲಯಾಳ ಟೈಪ್ ಹೊಡಿಬೋದು ನೋಡಿ ಜೆ ಎ ಏನು ಟೈಪ್ ಇರ್ತದ್ದು ಜೆ ಎ ಎನ್ ಜ್ಞಾನ್ ಜ್ಞಾನ್ ಪೋ ಗು ನಿಲ್ ಲ ಎಸ್ ನೋಡಿ ಮಲಯಾಳ ಅಂದರೆ ಮಲಯಾಳ ಬರುತ್ತೆ ಇನ್ ಇನ್ ಜ್ಞಾನ್ ಫ್ರೀ ಇಲ್ಲ ನೋಡಿ ಮಲಯಾಳ ಬೇಕಿದ್ರೆ ಮಲಯಾಳ ಟೈಪ್ ಹೊಡಿಬೋದು ರೈಟ್ ಈ ರೀತಿ ಮಲಯಾಳೂ ಟೈಪ್ ಹೊಡಿಬೋದು ಕನ್ನಡ ಬೇಕು ಅಂದರೆ ಟ ಕನ್ನಡ ಟೈಪ್ ಹೊಡಿಬೋದು ಸೊ ಇಲ್ಲೇ ನೋಡಿ ಸ್ಪೇಸ್ ಬಾರ್ನ ಒತ್ತಿ ಹಿಡ್ಕೊಂಡ್ರೆ ಹಿಂದಿ ಭಾಷೆ ಬರುತ್ತೆ ಹಿಂದಿ ಬೇಕಾದರೆ ಹಿಂದಿ ಟೈಪ್ ಹೊಡಿಬೋದು ನಮಗೆ ಗೊತ್ತಿಲ್ಲದೇ ಇದ್ರು ನಾವು ಹಿಂದಿ ಟೈಪ್ ಹೊಡಿಬೋದು ಅಮರ ನಾಮ ಕೇಶವ್ ಕೇಶವ್ ಹೇ ಅಮರ ನಾಮ ಕೇಶವ್ ಹೇ. ಸಿ ಮಲಯಾಳ ಬೇಕು ಅಂದರೆ ಮಲಯಾಳ ಕನ್ನಡ ಬೇಕು ಅಂದರೆ ಕನ್ನಡ ಹಿಂದಿ ಬೇಕು ಅಂದರೆ ಹಿಂದಿ ಆ ರೀತಿ ನಾವು ಬದಲಾವಣೆ ಮಾಡಿಕೊಂಡು ಯಾವ ಭಾಷೆಯನ್ನು ಬೇಕಾದರೂ ಟೈಪ್ ಹೊಡಿಬೋದು ರೈಟ್ ಓಕೆ ವಿದ್ಯಾವಂತರಾಗಿ ಒಳ್ಳೆಯ ಭಾಷೆಯನ್ನು ಟೈಪ್ ಹೊಡಿಯೋಕ್ಕೆ ಕಲಿಯೋಣ ಸೊ ಇಲ್ಲಿ ನಾವು ಈ ಗೂಗಲ್ ಬೋರ್ಡನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಅಂದರೆ ಪ್ಲೇಸ್ಟೋರಿಗೆ ಹೋಗ್ತೀರಿ ಪ್ಲೇಸ್ಟೋರ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಗೂಗಲ್ ಬೋರ್ಡ್ ಅಂತ ಗೂಗಲ್ ಗೂಗಲ್ ನೋಡಿ ಗೂಗಲ್ ಕೀಬೋರ್ಡ್ ಅಂತಿದೆಯಲ್ಲ ಎಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೂಗಲ್ ಕೀಬೋರ್ಡ್ ಅಂತ ಕಾಣಿಸ್ತಾ ಇದೆ ನೀವು ಬರೀ ಗೂಗಲ್ ಅಂತ ಟೈಪ್ ಹೊಡೆದ್ರೂ ಸಾಕು ಅಥವಾ ಗೂಗಲ್ ಕೀಬೋರ್ಡ್ ಅಂತ ಟೈಪ್ ಹೊಡಿರಿ ಕಾಣಿಸ್ತದೆ ಗೂಗಲ್ ಕೀಬೋರ್ಡ್ ಅಂತ ಇದಕ್ಕೆ ಜಸ್ಟ್ ಓದ್ತಾ ಇದ್ದೀನಿ ಗೂಗಲ್ ಕೀಬೋರ್ಡ್ ಅಂತ ಒತ್ತಿ ನೆಟ್ ಆನ್ ಮಾಡಿಲ್ಲ ಎಸ್ ಗೂಗಲ್ ಕೀಬೋರ್ಡ್ ಅಂತ ಓದ್ತಿ ಗೂಗಲ್ ಕೀಬೋರ್ಡ್ ಅಂತ ಒತ್ತಿದಾಗ ನಮಗೊಂದು ಆ್ಯಪ್ ಕಾಣಿಸ್ತದೆ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ರೈಟ್ ಇಲ್ಲೇ ಮೇಲೆ ಕಾಣ್ತದಲ್ಲ ಜಿ ಬೋರ್ಡ್ ದ ಗೂಗಲ್ ಕೀಬೋರ್ಡ್ ಅಂತಿದೆಯಲ್ಲ ಅದೇ ಲೇಟೆಸ್ಟ್ ಆಗಿರುವಂಥ ಬೋರ್ಡ್ಗಳು ಅದನ್ನು ನೀವು ಇನ್ಸ್ಟಾಲ್ ಮಾಡ್ತೀರಿ ಇನ್ಸ್ಟಾಲ್ ಮಾಡಿದ ಮೇಲೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತದೆ ನೋಡಿ ಜಿ ಬೋರ್ಡ್ ಅಂತ ಇದರಲ್ಲಿ ನಾವು ಯಾವ ಲ್ಯಾಂಗ್ವೇಜನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ನಮಗೆ ಈಗ ಕನ್ನಡನೇ ಬೇಕು ಮೇಲೆ ಹೇಳಬೇಕು ಅಂತೇನಿಲ್ಲ ನಿಮಗೆ ಯಾವ ಭಾಷೆ ಬರುತ್ತೆ ಅಂದರೆ ತೆಲುಗು ಬೇಕು ಅಂದರೆ ತೆಲುಗು ತಮಿಳ್ ಬೇಕು ಅಂದರೆ ತಮಿಳು ಈ ರೀತಿ ಭಾಷೆಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು ಆ್ಯಡ್ ಕೀಬೋರ್ಡ್ ಅಂತಿದೆಯಲ್ಲ ಇಲ್ಲಿ ಭಾಷೆಗಳು ಬೇಕಾದಷ್ಟಿದ್ದಾವೆ ಅಂದರೆ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲವೂ ಮರಾಠಿ ಬಂಗಾಳಿ ನೋಡಿ ತೆಲುಗು ಉರ್ದು ಯಾವ ಭಾಷೆ ಬೇಕು ಎಲ್ಲ ಭಾಷೆಗಳಿಗೂ ನಾವು ಟೈಪನ್ನು ಹೊಡಿಬೋದು ಈ ರೀತಿ ಟೈಪ್ ಹೊಡಿಬೋದು ಸೊ ಇದನ್ನು ಯುನೀಕ್ ಲ್ಯಾಂಗ್ವೇಜ್ ಅಥವಾ ಯುನೀಕ್ ಕೋಡ್ ಅಂತ ಕರಿತೀವಿ ಇದು ಗೂಗಲ್ನವರೇ ಬಿಟ್ಟಿರುವಂಥ ಬೋರ್ಡಿದು ಅದರಲ್ಲಿ ಇದು ವಾಯ್ಸ್ ಟೈಪಿಂಗ್ ಕೂಡ ಮಾಡ್ಬೋದು ವಾಯ್ಸ್ ಟೈಪಿಂಗ್ ನಾವು ಇದ್ದರೆ ಅಲ್ಲಿ ವಾಯ್ಸ್ ಟೈಪಿಂಗ್ ಇದು ಆನ್ ಆಗ್ತದೆ ಡಿಕ್ಷ್ನರಿ ಆನ್ ಮಾಡಿಟ್ಕೊಳ್ಳಿ ಡಿಕ್ಷ್ನರಿ ಆನ್ ಮಾಡಿಟ್ಟರೂ ಕೂಡ ಉತ್ತಮವಾಗಿ ಉಪಯೋಗ ಬರುತ್ತೆ ಅಂದರೆ ನೀವು ಅಡ್ವಾನ್ಸ್ ಟೈಪಿಂಗಿದೆ ಇಷ್ಟಕ್ಕೊಂದು ಆಪ್ಷನ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ ಒಳ್ಳೆಯದಾಗಿರುವಂಥ ಒಂದು ಆ್ಯಪ್ ಇದು ಇದನ್ನು ಬಳಸ್ಕೊಳ್ಬೋದು ಅಂದರೆ ನಾವು ಯಾವುದೇ ಭಾಷೆಯನ್ನು ನಮಗೆ ಗೊತ್ತಿಲ್ಲದೇ ಇದ್ದರೂ ಯಾವುದೇ ಭಾಷೆಯನ್ನು ನಾವು ಟೈಪ್ ಹೊಡಿಲಿಕ್ಕೆ ಈ ಆ್ಯಪನ್ನು ಹೆಚ್ಚಾಗಿ ಬಳಸಬಹುದು ಧನ್ಯವಾದಗಳು